이놈의 마땅을 얻고 이 럭카도 모티브로 서로 티커리 레라 믿긴 말이 아메 아라케 여러 꾸러지 벗겨놓기 럭카서 꾸러다 럭카놓기 ಎಲ್ಲರಂತೆ ಕೆಲವರಂತೆ ಯಾರಂತೆ ಎಲ್ಲದೇನಂತಹ ವಿಶೇಷವಾದ ಸಹೋದರ ಮಾಡಬೇಕೆನ್ನುವಂತಹ ಕರೆಸರಿಗೆ ಕಟ್ಟಿಕೊಂಡು ಹೋಗಿ ತಿನ್ಮಾಡಿ ಆ ಕಾರಣಕ್ಕಾಗಿಯ ಒಮ್ಮೆ ದೇವಲೋಕದ ಮೇಲೆ ತಾಳಿಯಲ್ಲಿ ಇಟ್ಟರೆ ಏನ್ ಮಾಡೋಣ ಏನಾಯ್ತು ನಮ್ಮ ಮಾಲಿಕೆ ಸೋಲಾಗಿ ಹೋಯಿತು ಸೋತ ಎಂದು ಖಿನ್ನವಾದದಿಲ್ಲ ಸೋಲೇ ಗೆಲುವಿನ ಮೂಲ ಸೋಪಾನ ಹೌದಲ್ವ ಹಾಗಾಗಿಯೇ ಅದನ್ನೇ ಗುರಿಯಾಗಿಸಿಕೊಂಡು ಹಿರಿಯರ ಮಾತಿನಂತೆ ಬ್ರಹ್ಮದೇವರನ್ನು ಒಲಿಸಿಕೊಂಡೆ ಲೋಕಲೋಕವನ್ನು ಗೆಲ್ಲುವಂತಹ ವರವನ್ನು ಅನುಗ್ರಹಿಸಿದ ಆದ್ರೆ ಯಕ್ಷರ ಕುರಿತಾಗಿ ಸ್ವಲ್ಪ ಲಕ್ಷ ಇರಿಸು ಅಂತ ಹೇಳಿದ ಲೋಕಲೋಕವನ್ನು ಗೆಲ್ಲುವ ಸಾಮರ್ಥ್ಯ ನೀಡಿದ ಮೇಲೆ ಯಕ್ಷರ ಕುರಿತಾಗಿ ಲಕ್ಷ ಇರಿಸಬೇಕಾದ ಪ್ರಮೇಯ ಏನುಂಟು ಹಾಗಾಗಿಯೇ ಎನ್ನ ಮೀರುವವರಿಲ್ಲ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಒಳಗೊಂಡು ನಿಂತಿದ್ದೇನೆ ವಿಶೇಷ ಶ್ವಾನಿತಾಪುರ ಶ್ವಾನಿತಾಪುರ ಶವಸ್ಪುಡಿಕೆ
ಸೋನಿತಾಪುರ ಅಲ್ಲಿ ನಮ್ಮ ಒಡತಿ ತಿಥಿದೇವಿ. ಹೌದ್ಲ ತಿಥಿ ಆಯ್ತ ಬರ್ಲಿ. ಓ ತಿಥಿಗೆ ಬರ್ಲಿ ಹೇಳಿದ್ದ ಅದೆಲ್ಲ ಒಡೆಯ ತಿಥಿದೇವಿ. ತಿಥಿದೇವಿ ಅಮ್ಮ ಕರ್ದು ಹೇಳಿದ್ರು. ಏನಂತ ದೂತ, ನನ್ನ ಮಗನಿಗೆ ಪ್ರಾಯ ಬಂದಿದೆ, ನೀ ಊರ್ ಬಿಡು ಅಂತ ಹೇಳಿದ್ರು. ಮತ್ತೆ ನಿನ್ನ ಯಾರು ಇರಿಸಿಕೊಳ್ತಾರ? ಎಲ್ಲಿಯಾದ್ರೂ ಅವಳ ಮಗಳಿಗೆ ಕೈ ಕೊಟ್ರೆ, ಈಗ ಇಲ್ಲಿಗೆ ಬಂದು ಕಂಡಾದ ನನ್ನಲ್ಲೇ ಕೈ ಕೊಟ್ಟು ಕೈ ಕೊಡು ಅಂತ ಕೇಳ್ತೀವಿ. ಅಂದ್ರೆ ಅವಳ ಮಗಳಿಗೆ ಈಗ ಶ್ರೀ ಸೋಡದ ಪ್ರಾಯ. ಹಾಗಾಗಿ ಅವಳ ಮಗಳಿಗೆ ಮದುವೆಯನ್ನು ಮಾಡಲು ಯೋಗ್ಯ ವರ ಯಾರು ಅಂತ ಹುಡುಕ್ತಾ ಇದ್ರು. ಹುಡುಕ್ತಾ ಇರುವಾಗ ಒಡೆಯ ಎಲ್ಲೇ ನೋಡ್ಲಿ, ಯಾವ ಊರಿಗೆ ಹೋಗ್ಲಿ, ವರ್ತಮಾನ ಕಾಲದಲ್ಲಿ ನಿಮ್ಮಷ್ಟು ಪ್ರಚಲಿತದಲ್ಲಿರುವ ವ್ಯಕ್ತಿ ಮತ್ತಾರು ಇಲ್ಲ ಒಡೆಯ. ಹೌದು ಒಡೆಯ, ಅಷ್ಟು ಪ್ರಚಾರದಲ್ಲಿ ಯಾರ ಬಾಯಲ್ಲಿ ನೋಡಿದ್ರು ಉದ್ದಿನ ಬ್ಯಾಳಿ. ನಮ್ಮ ಸೋಣಿತಲ್ಲೆಲ್ಲ ಹೋಗ್ಲು ದೊಡ್ಡ ನಿಮ್ಮನ್ನು. ನೀವು ನಗಾಡಿದ್ರಿ ಅಂತ ನಾನು ನಗಾಡಿದ್ದು ಅಡಿಯ. ನಾನು ನಗಾಡುದೇ. ಹೌದಾ? ಓಡುವವರು ನೋಡಿದ್ರೆ, ಓಡುವವರು ನೋಡಿದ್ರೆ ನಾನು ಓಡುದೆ. ಹಾಡುವವರು ನೋಡಿದ್ರೆ, ಹಾಡುವವರು ನೋಡಿದ್ರೆ ನಾನು ಹಾಡುದೆ. ಸತ್ತವರು ನೋಡಿದ್ರೆ ನಮ್ಮ ನಮ್ಮ ಸೋಣಿತಪುರದಲ್ಲಿ ಎಲ್ಲರೂ ನಿಮ್ಮನ್ನು ಹೊಗಳುದು ಅಡಿಯ. ಕೆಲವರು ಹೇಳುವುದು ವಿದ್ಯುನ್ಮಾಲಿಗೆ ಸರಿ ಇಲ್ಲ, ಅಪ್ರಿ ಸರಿ ಇಲ್ಲ, ಸರಿ ಸಮಾಧಾನಿಲ್ಲ. ಇನ್ನು ಕೆಲವರು ಹೇಳುವುದು ವಿದ್ಯುನ್ಮಾಲಿ ಅಖಿಲಾಂಡ ಕೋಟಿ ಬೋಳಮಂಡಿ ನಾಯ್ಕು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅರಿತಿಮೀರ ಮಾರ್ತಾಂಡ ಅನುಚರಿಕೆ ಮಾರ್ಕತಿಯಿಂದ ವೈರಿಗಜ ತಿಮ್ಮ ವೈರಿಗಜ ಸಿಂಹ. ಎಲ್ಲರೂ ನಿಮ್ಮನ್ನು ಹೊಗಳುದು, ಮತ್ತು ಕೆಲವರೆಲ್ಲ ನಿಮ್ಮ ಭಾವಚಿತ್ರವನ್ನು ಹಾಕಿ ಸೋಣಿತಾಪುರದಲ್ಲಿ ನಿಮ್ಮ ಭಾವಚಿತ್ರಕ್ಕೆ ಕೆಂಪು ಹೂವಿನ ಮಾಲೆಯನ್ನು ಹಾಕಿ ಅದರ ಎದುರು ಎರಡು ಕಾಯಿ ಕಾಯಿಯನ್ನ ಒಡೆದು ಕೌಚಿಟ್ಟು ಕೈಯಲ್ಲಿ ಊಜಿನ ಬತ್ತಿ ಇಟ್ಕೊಂಡು ಹೇಳುದು. ನಿಮ್ಮನ್ನು ದೇವತಾ ಸ್ಥಾನದಲ್ಲಿ ಇರಿಸಿ ಎಲ್ಲರೂ ಭಜಿಸ್ತಾ ಇದ್ದಾರೆ ಒಡೆಯ. ಭಜನೆ ದೇವತೆ ಸ್ಥಾನವನ್ನು ನಾನು ಪಡೆದಿದ್ದೇನೆ ಅಂತ ಭಜನೆ ಮಾಡುದು. ಬಿದ್ದಿನ ಮಾಲೆಯೇ ನಿನ್ನ ಭಜಪ್ಪೆ. ಇದನ್ನೆಲ್ಲ ಕಂಡಂತ ನಮ್ಮ ತಿಥಿಯಮ್ಮ ಅವಳ ಮಗಳಾದಂತ ಮಾಲಿನಿ ದೇವಿಗೆ ಸರಿಯಾದ ವರ ಯಾರು ಅಂತ ಕೇಳಿದ್ರೆ ಅದು ನೀವೇ ಎನ್ನುವುದಾಗಿ ಅವರು ಹೇಳಿ ಕಳಿಸಿದ್ದಾರೆ. ಮತ್ತೆ ನೀವು ಮಾತ್ರಲ್ಲ ಒಡೆಯ, ಮಾಲಿನಿಯಮ್ಮನ ತಿಥಿಯಮ್ಮನ ಮಗಳಾದಂತಹ ಮಾಲಿನಿ ದೇವಿಯು ಕೂಡ ಅಷ್ಟು ಚಂದ ಒಡೆಯ. ಅವರಷ್ಟು ಚಂದ ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ ಒಡೆಯ. ಓಹೋ, ಎಲ್ಲಿವರೆಗಂತ ಕೇಳಿದ್ರೆ ಅವರನ್ನು ಮುಟ್ಟಬೇಕಾದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು, ಅಷ್ಟು ಚಂದ ಒಡೆಯ. ಹಾಗಾಗಿ ನಮ್ಮ ಆಸೆ ನಮ್ಮ ಒಡತಿಯ ಮಗಳಾದಂತ ಮಾಲಿಯನ್ನೆಯನ್ನು ನೀವು ಒಲಿಸಬೇಕೆನ್ನುವುದೇ ನಮ್ಮ ಆಸೆ ಒಡೆಯ.
ಮಾಡಬೇಕು.